ಬಿಜೆಪಿಯವರು ಎಂದಿಗೂ ನಮ್ಮ ದೇಶದ ಬಗ್ಗೆ ಆಗಲಿ, ನಮ್ಮ ರೈತರ ಬಗ್ಗೆ ಆಗಲಿ, ಬಡವ್ರ ಬಗ್ಗೆ ಆಗಲಿ ಯಾವತ್ತೂ ಯೋಚನೆ ಮಾಡಿಲ್ಲ. ಅವರು ಯಾವತ್ತಿದ್ದರೂ ಕೋಮುಗಲಭೆ ಎಬ್ಬಿಸ್ಬೇಕಂತ ಬಂದಿರತಕ್ಕಂಥ ಪಕ್ಷ. ಹಾಗಾಗಿ ಇಡೀ ಜಿಲ್ಲಾ ಯುವಕರಿಗೆ ನಾನು ಏನು ಹೇಳಬೇಕಂದ್ರೆ, ನೀವು ಯಾವತ್ತೂ ಆ ಕೋಮುಗಲಭೆಗೆ ಬಲಿಯಾಗಕ್ಕೆ ಹೋಗಬೇಡ್ರಿ. ನಾವೆಲ್ಲರೂ ಯುವ ಕಾಂಗ್ರೆಸ್, ನಮ್ಮ ಯುವ ಕಾಂಗ್ರೆಸ್ ನೀವೆಲ್ಲರೂ ಸೇರಿ ನಾವೆಲ್ಲರೂ ಒಂದು ಕೋಮು ಸೌಹಾರ್ದತೆ ಕಡೆ ನಡೆಯೋಣ ಎಂದು ನಾನು ಹೇಳ್ತೇನೆ. ಯಾಕಂದರೆ ಕೋಮುಗಲಭೆಗೆ ಬಲಿಯಾಗೋರು ಬರೀ ಬಡವರು. ಈಗ ನಿಮಗೆ ಬಂದು ಅವರು ನೀವು ಕೋಮುಗಲಭೆ ಮಾಡಿ ನಿಮ್ಮನ್ನು ಜೈಲಿಗೆ ಹಾಕಿದಾಗ ನಿಮಗೆ ರಕ್ಷಿಸೋಕ್ಕೆ ಯಾರೂ ಬಿ ಜೆ ಪಿಯವರು ಯಾರೂ ಬರೋದಿಲ್ಲ. ಹಾಗೆ ನೀವೆಲ್ಲರೂ ಎಂದಿಗೂ ಬಲಿಯಾಗಬೇಡಿ. ನಮ್ಮ ಯುವ ಕಾಂಗ್ರೆಸ್ ಜೊತೆ ನೀವು ಕೈ ಜೋಡಿಸಿ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಶಾಂತಿಯಾಗಿ ಹೋರಾಡೋಣ, ನಾವೆಲ್ಲರೂ ಕೋಮು ಸೌಹಾರ್ದತೆಗೆ ನಮ್ಮ ನಡೆ ಇರಲಿ ಅಂತ ನಾನು ನಿಮಗೆಲ್ಲರಿಗೂ ಈ ಮಾಧ್ಯಮದ ಮೂಲಕ ಕರೆ ನೀಡ್ತೇನೆ.